ಸರ್, ಹೆಂಗೆ ಅನಿಸ್ತಾ ಇದೆ ಈಗ ಅನಿರೀಕ್ಷಿತವಾಗಿ ನಿಮ್ಮ ಹೆಸರು ಘೋಷಣೆ ಆಗಿದೆ, ನೀವು ಕೂಡ ಅದನ್ನ ನಿರೀಕ್ಷೆ ಮಾಡಲಿಲ್ಲ ಅನ್ಸುತ್ತೆ? ಇಲ್ಲ, ನಾನು ನಿರೀಕ್ಷೆ ಮಾಡಿರಲಿಲ್ಲ, ಮಾಡಿದವ್ರು ಇದ್ರು ಅವರು. ಅದು ನಾವು ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿ 19 ವರ್ಷ ಆಯಿತು. ಅವರು ಈ ನಮ್ಮೆಲ್ಲ ಜರ್ಕಿಡು ಭರವಸೆಯಲ್ಲಿ ಜೊತೆಗಿರೋದ್ರಿಂದ ಅವರ ಫಸ್ಟ್ ಟೈಮ್ ನಮ್ಮೊಬ್ಬರು ನನ್ನ ಅನಿಕೆ ಮಾಡ್ಕೊಂಡು ಅವರು ಬಿಟ್ಟಿದ್ದಾರೆ. ಸರ್, ಎಷ್ಟು ವರ್ಷದಿಂದ ನೀವು ಇಲ್ಲಿ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್? ಸರ್, ಈಗ ಮೀಟಿಂಗಲ್ಲಿ ಮೀಟಿಂಗ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಲಿಲ್ಲ ಸರ್? ಇಲ್ಲ, ಗೊತ್ತಿರಲಿಲ್ಲ. ಸೊ ಸಡನ್ ಆಗಿ ನಿಮ್ಮ ಹೆಸರು ಅನೌನ್ಸ್ ಆಯಿತು, ಹೆಂಗೆ ಅನಿಸ್ತಾ ಇದೆ? ಹನ್ನೆರಡು 45 ನಮ್ಮ ಹೆಸರು ಅನೌನ್ಸ್ ಮಾಡಿದ್ರು. ಸರ್, ಈಗ ನಿಮ್ಗೆ ಮುಂದೆ ಏನೇನು ಮಾಡಬೇಕಂತಿದೆ ಸರ್? ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನದಲ್ಲ, ಸಾಲ ವಿತರಣೆ ಎಲ್ಲ ಮಾಡ್ತೀವಿ. ಅವರದ್ದು ಆಯ್ಕೆ ಮಾಡ್ಬೇಕಾದ್ರೆ ಬೆಳ್ಳೆರಿಕೆಯಲ್ಲಿ ಕಾಂಗ್ರೆಸ್ನವರಷ್ಟೇ ಒಂದು 3 ಬಂದಿದ್ರು, ಬಹಳ ಜನ ಬಿ ಜೆ ಪಿ ಅವರು ಇದ್ರು, ನಿಮ್ಮನ್ನ ಅವರದ್ದು ಆಯ್ಕೆ ಮಾಡಿದರೆ ಏನನ್ಸುತ್ತೆ? ಅದರಿಂದ ನಮ್ಮಲ್ಲಿ ಡಿ ಸಿ ಬ್ಯಾಂಕ್ನಲ್ಲಿ ಬಿ ಜೆ ಪಿ, ಕಾಂಗ್ರೆಸ್, ಜೆ ಡಿ ಎಸ್ ಅನ್ನೋದು ಯಾವುದೇ ಇಲ್ಲ. ಅದನ್ನು ನಾವು 19 ವರ್ಷದ ಇದನ್ನಲ್ಲಿ ಮೊದಲಿದ್ದೀನಿ ಕಾಂಗ್ರೆಸ್ಸಲ್ಲಿ. ಕಾಂಗ್ರೆಸ್ ಒಬ್ಬರೇ ಇದ್ರು ಭೀ ಅವ್ರು ಕಾಂಗ್ರೆಸ್ಸಿಂದ ಕೆಲಸ ಮಾಡಿಬಿಡ್ತಾರೆ, ಕೆಲಸ ಮಾಡಿಬಿಡ್ತಾರೆ. ಬಿ ಜೆ ಪಿ, ಕಾಂಗ್ರೆಸ್, ಜೆ ಡಿ ಎಸ್ ಅಂತ ಈ ಕೋಬಿಟ್ಟು ಸೆಟ್ಟದಾಗ ಯಾವುದೂ ಏನೂ ಇಲ್ಲ. ಸರ್, ಈಗ ಘಟಾನುಘಟಿ ಜನ ಇದ್ರು, ದೊಡ್ಡ ದೊಡ್ಡ ಹೆಸರುಗಳು ಕೇಳಿ ಬರ್ತಾ ಇತ್ತು. ಸೊ ಲಾಸ್ಟ್ಗೆ ಸಾಮಾನ್ಯ ವ್ಯಕ್ತಿಗೆ ಕೊಟ್ಟಿದ್ದಾರೆ, ಸಾಮಾನ್ಯ ಕಾರ್ಯಕರ್ತನ ಕೊಟ್ಟಿದ್ದಾರೆ. ಸೊ ಇದು ಖುಷಿಯನ್ನು ಹೆಂಗೆ ಬೇಕು ತಿಳಿಸ್ತೀರಿ? ಅದನ್ನು ಜರ್ಕಿಳು ಬರೆದ್ರೆ ಸರ್ ಪ್ರೀತಿಯಿಂದ ಅವ್ರು ಕೊಟ್ಟಿದ್ದಾರೆ. ಸರ್, ಈಗ ಜರ್ಕಿಳು ಬ್ರದರ್ಸ್ ಅವರು 3 ಜನ ಕೂಡಿ ಒಂದು ಆಸಕ್ತಿಯಿಂದ ನಿಮ್ಮನ್ನೇ ಮಾಡಿದ್ದಾರೆ, ಕಾರಣ ಏನಂತ? ಕಾರಣ ಅವ್ರ ಜೊತೆ 19 ವರ್ಷದ ಒಂದು ಪಟ್ಟಿಯಾಗಿದ್ದೇವೆ ನಾವು. ರಮೇಶ್ ಅವರ ಮೊದಲು ಕಾಂಗ್ರೆಸ್ನಾಗಿದ್ದರು, ಅವರು ಮುಂಚೆ ನಡಬರ್ಕ ಬಿ ಜೆ ಪಿ ಹೋಗಿದ್ದಾರೆ. ನಾವು 19 ವರ್ಷದಿಂದ ನಾವು ಬಿ ಜೆ ಅವರನ್ನು ನಮ್ಮದು ಅವ್ರು ರಮೇಶ್ ಸರ್ಕಾರದ 93-94 ನಾವು ಅವ್ರ ಜೊತೆಗೆ ಇರ್ತೇವೆ. ಈಗ ಅವ್ರದ್ದು ಆಯ್ಕೆ ಆದ ನಂತರ ಮುಂದೆ ನಡೆಯಲಿ ನಡೆಯ ನೀನು ನಮಗೆ ಬ್ಯಾಂಕಿಂದ ಇದೆಲ್ಲ ಅದನ್ನೆಲ್ಲ ಕ್ಲಿಯರ್ ಏನು ಎಲ್ಲರೂ ಕೇಳ್ಕೊಂಡು ನಮ್ಮ 18 ಡೈರೆಕ್ಟರ್ ಇದ್ದಾರೆ, ಕೋಆಪರೇಟಿವ್ ಮಿನಿಸ್ಟರ್ ಮೇಲೆ ರಿಟೈರ್ ಎಕ್ಸ್ ಕೋಆಪರೇಟಿವ್ ಮಿನಿಸ್ಟರ್ ಇದ್ದಾರೆ, ಏನು ತಂದಿರೋ ಎಲ್ಲರೂ ಕೇಳ್ಕೊಂಡು ಮಾಡ್ಕೊಂಡು ಕೇಸ್ ನಾವು ಹೋಗ್ತೀವಿ. ಆಯ್ಕೆಯಿಂದ ಖುಷಿಯಾಗಿದೆ. ಖುಷಿಯಾಗಿದೆ.